कार्यक्रम प्रायोजक युवम युगम कन्नड मासिक पत्रिके नमस्कार वीक्षकरे श्रीधरी वार्तेगळिगे स्वागत मैसूर सेप्टेंबर 15 मैसूर अरमने आवरण आने मावुतर तंगुदान आवरण कन्नड कला अभिमानी क्षौरिक सेवा बलगद वतर कावाड़ी उचित क्षौर सेवा कार्यक्रम हमको सदर्भली हिरीय समाज सेवक डॉक्टर के रघुराम वाजपेयी साहिति के बन्नूर राजु मैसूर कन्नड वेदिके अध्यक्ष बालकृष्ण वलय अरण्याधिकारी संतोष हेग्गूर समाज मुखंड नारायण पीसी कृष्ण कन्नड कला अभिमानी क्षौरिक सेवा बलगद अध्यक्ष नटेश रवर सेरिदंते सदस्य उपस्थितरिद्दरु कार्यक्रम उद्देशिसि हिरिय समाज सेवक डॉक्टर के रघुराम वाजपेयी मत्तु समाज मुखंड नारायण रवरु मातनाडिदरु शरण नवरात्रि नाड हब्ब दसरा प्रारंभवागि आगलिदे अदर शुभाशयगळन्नु तिळिसिद नम्म मैसूरिन हेसरांत अंकणकाररु ಸಾಹಿತಿಗಳು ಆದಂಥ ಶ್ರೀ ಬನ್ನೂರಾಜರವರು ಬಂದಿದ್ದಾರೆ ಹಾಗೆ ನಮ್ಮ ಬಾಲಕೃಷ್ಣರವರು ಕನ್ನಡ ವೇದಿಕೆ ಅಧ್ಯಕ್ಷರು ಬಂದಿದ್ದಾರೆ ಅವ್ರಿಗೂ ಸಾದರ ಗೌರವಗಳನ್ನ ಅರ್ಪಿಸ್ತಾ ಏನು ನಮ್ಮ ನಟೇಶ್ವರರು ಪಿರಿಯಾಪಟ್ಟಣದಿಂದ ಬಂದು ಏನೋ ಅವ್ರಿಗೆ ಭಾಳ ಪ್ರೀತಿ ಕಾಡಿನ ಮಕ್ಕಳಿಗೆ ಅವರ ವೃತ್ತಿ ಕ್ಷೌರಿಕ ವೃತ್ತಿ ಅವರನ್ನ ನಯನಕ್ಷತ್ರಿಗಳು ಅಂತ ಬಹಳ ಗೌರವದಿಂದ ಹಿಂದೆ ಎಲ್ಲ ಕಾಣ್ತಾ ಇದ್ರು ಪಿರಿಯಾಪಟ್ಟಣ ನಂತರ ಕಾಡು ಅಂತಹ ಕಾಡಿನ ಮಕ್ಕಳಿಗೆ ಏನಾದರೂ ನನ್ನ ವೃತ್ತಿಯ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ನಟೇಶ್ವರರು ಬಂದು ಆಗಾಗ್ಗೆ ಈ ದಸರಾ ಮುನ್ನಾ ದಿವಸದಲ್ಲಿ ಮಾವತರಿಗೆ ಕಾಡಿನ ಮಕ್ಕಳಿಗೆ ಈ ಒಂದು ಕಟಿಂಗ್ ಮಾಡುವಂಥ ಸೇವೆಯನ್ನು ನಡೆಸ್ತಾರೆ ತುಂಬ ಸಂತೋಷ ಒಂದು ನಾಣುಣ್ಣಿ ಇದೆ ಊಟ ತನ್ನಿಚ್ಛೆ ನೋಟ ಪರ್ರಿಚ್ಛೆ ಅಂತ ಏನಂದರೆ ಊಟ ಮಾತ್ರ ನನಗೆ ಇಷ್ಟವಾಗಿದ್ದು ಮಾಡಬೇಕಂತೆ ನೋಟ ಮಾತ್ರ ಬೇರೆಯವ್ರ ಪ್ರಕಾರ ನಾವು ಇರಬೇಕಂತೆ ಅದಕ್ಕೆ ಕಾಡಿನ ಮಕ್ಕಳು ಚೆನ್ನಾಗಿ ಕಾಣಲಿ ಅಂತ ನಮ್ಮ ನಟೇಶ್ವರ ಒಂದು ಆಶಯ ಈ ಸಂದರ್ಭದಲ್ಲಿ ಅವರು ಅಲ್ಲಿಂದ ಬಂದು ಇಂತಹ ಒಂದು ಸೇವೆ ನಡೆಸಿರೋದಕ್ಕೆ ತುಂಬ ಸಂತೋಷದ ವಿಷಯ ಈಗಾಗಲೇ ನಮ್ಮ ರಾಜವ್ರು ಹೇಳ್ತಿದ್ರು ಪಾಪ ಅದರಿಂದ ಏನು ಲಾಭ ಇಲ್ಲ ಅವರು ಇವತ್ತಿನ ವೃತ್ತಿ ಎಲ್ಲ ಇದು ನಷ್ಟನೇ ಆಮೇಲೆ ಅವ್ರ ಸ್ನೇಹಿತರನ್ನೆಲ್ಲ ಕರೆಸ್ಬೇಕು ಬೆಂಗಳೂರಿಂದೆಲ್ಲ ಬಂದಿದ್ದಾರೆ ಇವತ್ತು ಎಲ್ಲರೂ ಸೇವೆ ನಡೆಸ್ತಾ ಇದ್ದಾರೆ ನಮ್ಮ ನಟೇಶ್ವರ ಒಂದು ಕೃಪೆಯಿಂದ ಏನಂದರೆ ಅವರ ಇದು ಏನಿದ್ರು ಒಂದು ಸೇವೆ ಮಾಡಬೇಕು ಅನ್ನೋದು ಮತ್ತು ಅವರ ವೃತ್ತಿ ಬಗ್ಗೆ ನಮಗೆ ಗೊತ್ತು ನಮಗೆಲ್ಲ ಭಾಳ ಗೌರವ ಯಾಕಂದರೆ ತಲೆ ಬಾಗು ಅಂದರೆ ಮಹಾರಾಜನ ಬಾಗಬೇಕು ಜಗದ್ಗುರುಗಳು ಬಾಗಬೇಕು ನಾನೇ ನೋಡಿದ್ದೀನಿ ಶೃಂಗೇರಿ ಜಗದ್ಗುರುಗಳಲ್ಲಿ ಇಲ್ಲಿಂದ ನಾನು ಕರ್ಕೊಂಡು ಹೋದಾಗ ಪೂರ್ಣಿಮೆ ದಿವಸ ಅವರು ಮಹಾಸ್ವಾಮಿ ಸ್ವಲ್ಪ ತಲೆ ಬಗ್ಸಿ ಅಂದರೆ ಬಗ್ಸ್ಬೇಕು ಇನ್ಯಾರು ಜಗದ್ಗುರುಗಳಾಗಲಿ ರಾಜ ಆಗಲಿ ಯಾರಿಗೂ ತಲೆ ಬಗ್ಗೋರಲ್ಲ ಆದರೆ ಆ ವೃತ್ತಿ ನೋಡಿ ಎಂಥ ಅದ್ಭುತವಾದ ವೃತ್ತಿ ಅವರು ಹೇಳಿದ್ರೆ ನಾವೆಲ್ಲ ತಲೆ ಬಾಗಲೇಬೇಕು ಅಂತಹ ಒಂದು ಭಾಳ ಶ್ರೇಷ್ಠವಾದ ವೃತ್ತಿನ ಮನಗಂಡು ನಮ್ಮ ನಟೇಶ್ವರು ಈ ರೀತಿ ಕಾಡಿನ ಮಕ್ಕಳು ಸೇವೆ ಮಾಡಬೇಕು ಅಂತ ಅವ್ರಿಗೆ ಅನಿಸಿರೋವಂಥದ್ದು ಬಹಳ ಒಂದು ಒಳ್ಳೆ ಕೆಲಸ ನಟೇಶ್ವರಿಗೂ ಶುಭಾಶಯ ಹೇಳ್ತಾ ಅಂತಹ ಸಂತತಿಯನ್ನು ಹೆಚ್ಚಾಗಲಿ ಹೇಳ್ತಾ ನಮ್ಮ ರಾಜುರವ್ರಿಗೆ ಹಾಗೂ ಬಾಲ್ಯನವ್ರಿಗೆ ಮತ್ತು ನಟೇಶ್ವರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ಸ್ ನಿಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ಮೊದಲು ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರು ದಸರಾ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಆ ವಿಜೃಂಭಣೆಗೆ ಪ್ರೇರಣೆ ಅಂತ ಹೇಳಿದ್ರೆ ಈ ಜಂಬೂ ಸವಾರಿ ಆ ಜಂಬೂ ಸವಾರಿಗೆ ಮಾವುತರು ಆ ಮಾವುತರನ್ನ ಇವತ್ತು ಅಲಂಕಾರ ಮಾಡುವಂಥ ಒಂದು ಭಾಗ್ಯ ನಮ್ಮ ನಟೇಶ್ವರ ಪಾಲಕ್ಕೆ ಸಿಕ್ಕಿದೆ ಈ ಕೆಲಸನ ಸುಮಾರು 16 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ಕೆಲಸದಲ್ಲಿ ಇವರು ನಿಷ್ಠಾವಂತರಾಗಿ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಪಡೆದೇ ಈ ಕೆಲಸನ ನಿರ್ವಹಿಸ್ಕೊಂಡು ಬಂದಿದ್ದಾರೆ ಇವರು ಇಲ್ಲೇ ಅಲ್ಲ ನಮ್ಮ ತಾಲೂಕಿನಾದ್ಯಂತನೂ ಕೂಡ ನಿರ್ಗತಿಕರಿಗೆ ಭಿಕ್ಷುಕರಿಗೆ ವಿಕಲಾಂಗಚೇತರಿಗೆ ಎಲ್ರಿಗೂ ಕೂಡ ಈ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಈ ಒಂದು ಮಕ್ಕಳು ಇಲ್ಲಿ ಒಂದು ತಿಂಗಳ ಕಾಲ ತುಂಬ ಆನಂದವಾಗಿ ಕಾಲ ಕಳೆಯೋದ್ರ ಜೊತೆಗೆ ತುಂಬ ವಿನ್ಯಾಸಗೊಳಿಸಿ ಅವರನ್ನು ಕೂಡ ನಾವು ಸಿಟಿ ಮಕ್ಕಳಂತೇ ನಾವು ಜೀವನ ಮಾಡ್ತಾಯಿದ್ದೀವಿ ನಾವು ಚೆನ್ನಾಗಿದ್ದೀವಿ ಅಂತ ಖುಷಿಪಡುವಂಥ ಒಂದು ಅವಕಾಶಗಳನ್ನ ಇವರು ಕಲ್ಪಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಇವರು 16 ವರ್ಷಗಳಿಂದ ಈ ಸೇವೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇವರು ಎಲೆಮರೆಕಾಯಿಯಂತೆ ಕೆಲಸ ಮಾಡ್ತಾಯಿದ್ದಾರೆ ಇವರಿಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ಪರವಾಗಿ ಇವರಿಗೆ ಪ್ರಶಸ್ತಿ ಕೊಡಬೇಕು ಅಂಥೇಳಿ ಇವ್ರನ್ನ ಗುರುತಿಸಿ ಇವರ ಒಂದು ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂಥೇಳಿ ನಾವಾದರೂ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ ಅದರ ಜೊತೆಗೆ ಈ ಕೆಲಸ ಹೀಗೆ ಮುಂದುವರ್ಕೊಂಡು ಹೋಗಲಿ ನಮ್ಮ ಎಲ್ಲ ಮಾವುತರ ಮಕ್ಕಳು ಮಾವುತರು ಕೂಡ ಎಲ್ಲ ಸುಂದರವಾಗಿ ಕಾಣಲಿ ಅಂಥೇಳಿ ನಾನಾದರೂ ಈ ಸಂದರ್ಭದಲ್ಲಿ ಆಶಿಸ್ತೇನೆ ತಮ್ಮ ಹೆಸರು ನಾರಾಯಣ ಅಂತೇಳಿ ಪಿರಿಯಾಪಟ್ಟಣ ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ